हेलो एवरीवन, ಎಲ್ಲರಿಗೂ A1 ಇನ್ಫಾರ್ಮೇಟಿವ್ YouTube ಚಾನೆಲ್ ಗೆ ಸ್ವಾಗತ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕೆಳಗೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಆಗಲೇ ಗೊತ್ತಿದೆ ಇವತ್ತಿನ ಕಾನ್ಸೆಪ್ಟ್ ಸೆಕ್ಷನ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ. ಮಕ್ಕಳನ್ನ ಅಡ್ಮಿಷನ್ ಮಾಡೋ ಸಮಯದಲ್ಲಿ ಸೆಕ್ಷನ್ ಆಪ್ಷನ್ ಓಪನ್ ಆಗ್ತಿರೋದಿಲ್ಲ, ನಿಮಗೆ ಯಾವುದೇ ಸೆಕ್ಷನ್ ತೋರಿಸ್ತಿರಲಿಲ್ಲ. ರೀಸನ್ ಏನಂದರೆ ಸೆಕ್ಷನ್ ಕ್ರಿಯೇಟ್ ಆಗಿರೋದಿಲ್ಲ. ಆ ಸೆಕ್ಷನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೆಕ್ಷನ್ ಕ್ರಿಯೇಷನ್ ವೆರಿ ಇಂಪಾರ್ಟೆಂಟ್, ಇಲ್ಲಾಂದರೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಇದು ನಿಮ್ಮ ಸ್ಕೂಲ್ ಲಾಗಿನ್ನ ಹೋಮ್ ಪೇಜ್ CTS. ಇಲ್ಲಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ನೋಡಿ, ಇನ್ನುಳಿದ ಆಪ್ಷನ್ಗಳು ಓಪನ್ ಆಗುತ್ತೆ. ಅಲ್ಲಿ ಕೆಳಗಿನಿಂದ ಮೂರನೇ ಆಪ್ಷನ್ ಕ್ರಿಯೇಟ್ ಸೆಕ್ಷನ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸೆಕ್ಷನ್ ಕ್ರಿಯೇಟ್ ಮಾಡುವಂಥ ಪುಟ ತೆರೆದುಕೊಳ್ಳುತ್ತೆ. ನಾನು ನಿಮಗೆ ಅದನ್ನು ತೋರಿಸ್ತೀನಿ. ನೋಡಿ, ಈ ರೀತಿಯಾದಂಥ ಆ್ಯಡ್ ಸೆಕ್ಷನ್ಸ್ ಅನ್ನುವಂಥ ಪುಟ ತೆರೆದುಕೊಳ್ಳುತ್ತೆ. ಈಗಾಗಲೇ ಮುಂಚೆನೇ ಸೆಕ್ಷನ್ಸ್ಗಳು ಕ್ರಿಯೇಟ್ ಆಗಿದ್ದರೆ ನೋಡಿ, ಲಿಸ್ಟ್ ಆಫ್ ಸೆಕ್ಷನ್ಸ್, ಮುಂಚೆ ಈಗಾಗಲೇ ಕ್ರಿಯೇಟ್ ಆಗಿರುವಂಥ ಸೆಕ್ಷನ್ಗಳ ಲಿಸ್ಟ್ ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ಎರಡನೇ ತರಗತಿಗೆ ಇನ್ನೊಂದು ಸೆಕ್ಷನ್ ಕ್ರಿಯೇಟ್ ಆಗಬೇಕು, ಆಗಿಲ್ಲ, ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೊಂದು ಗಮನಿಸಬೇಕಾಗಿರೋದು ಅಂದರೆ, ನೀವು 2020-21 ಸಾಲಿಗೆ ಸೆಕ್ಷನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಸ್ಕೂಲ್ ಪ್ರೊಫೈಲ್ ಬ್ಲಾಕ್ ಲಾಗಿನ್ ಅಥವಾ BEO ಲಾಗಿನ್ನಲ್ಲಿ ಅಪ್ಡೇಟ್ ಆಗಬೇಕು. ನೀವು ಸೆಕ್ಷನ್ ಕ್ರಿಯೇಟ್ ಮಾಡಬೇಕು ಅಂದರೆ BEO ಲಾಗಿನ್ನಲ್ಲಿ ಅಪ್ಡೇಟ್ ಮಾಡ್ಕೊಬೇಕು, ನಂತರವಷ್ಟೇ ಸೆಕ್ಷನ್ನ ಕ್ರಿಯೇಟ್ ಮಾಡೋಕ್ಕಾಗ್ತದೆ. ನೋಡಿ, ಈಗ ನಾವು ಮಾರ್ಕ್ ಮಾಡಿ ತೋರಿಸ್ತೀನಿ. ಸಿಲಬಸ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಸೆಕ್ಷನ್ ಟೈಪ್ ಇದೆ, ಮೀಡಿಯಂ ಇದೆ. ಈ ನಾಲ್ಕು ಆಪ್ಷನ್ಸನ್ನು ನೀವು ಫಿಲ್ ಮಾಡ್ತಾ ಹೋಗಬೇಕು. ಸಿಲಬಸ್ ನೋಡಿ, CBSE, ICSF, ಅದರ್ಸ್, ಸ್ಟೇಟ್, ಇಂಟರ್ನ್ಯಾಷನಲ್ ಬೋರ್ಡ್ ಅಂತಿದೆ. ಸ್ಟೇಟ್ ಸಿಲಬಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ನಮಗೆ ಬೇಕಾಗಿರೋದು ಎರಡನೇ ತರಗತಿನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಕ್ಷನ್ ಟೈಪ್, ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಪ್ರೈವೇಟ್ ಏಡೆಡ್ ಇದ್ರೆ ಏಡೆಡ್, ಅನ್ಎಡೆಡ್ ಇದ್ರೆ ಅನ್ಎಡೆಡ್. ನಂತರ ಮೀಡಿಯಂನ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಕ್ರಿಯೇಟ್ ಸೆಕ್ಷನ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನೆನಪಿರಲಿ, ಇದಕ್ಕೂ ಮುಂಚೆ ನಿಮ್ಮ ಸ್ಕೂಲ್ ಪ್ರೊಫೈಲ್ BEO ಲಾಗಿನಲ್ಲಿ ಅಪ್ಡೇಟ್ ಆಗಿರಬೇಕು. ಅದಾದ ನಂತರ ಅಷ್ಟೇ ಸೆಕ್ಷನ್ ಕ್ರಿಯೇಟ್ ಮಾಡೋಕ್ಕಾಗ್ತದೆ. ಈಗ ಸೆಕ್ಷನ್ ಕ್ರಿಯೇಟ್ ಆಪ್ಷನ್ನ ಕ್ಲಿಕ್ ಮಾಡಿ ಓಕೆ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇದೆ ಸೆಕ್ಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಅಂದರೆ ಎರಡನೇ ತರಗತಿಗೆ ಇನ್ನೊಂದು ಸೆಕ್ಷನ್ ಇಂಗ್ಲೀಷ್ ಮೀಡಿಯಮ್ಗೆ ಕ್ರಿಯೇಟ್ ಆಗಿದೆ. ನೋಡಿ, ಇಲ್ಲಿ ಆಗ ಒಂದೇ ಸೆಕ್ಷನ್ ಇತ್ತು ಎರಡನೇ ಕ್ಲಾಸಿಗೆ, ಈಗ ಬಿ ಸೆಕ್ಷನ್ ಕೂಡ ಕ್ರಿಯೇಟ್ ಆಗಿದೆ. ಈ ರೀತಿಯಾಗಿ ನೀವು ಸೆಕ್ಷನ್ನ ಕ್ರಿಯೇಟ್ ಮಾಡ್ಕೊಬೋದು. ಇನ್ನೊಮ್ಮೆ ಹೇಳ್ತೀನಿ, ಸೆಕ್ಷನ್ ಕ್ರಿಯೇಟ್ ನೀವು ಡೈರೆಕ್ಟಾಗಿ ಹೋದ್ರೆ ಆಗೋದಿಲ್ಲ. ಮೊದಲಿಗೆ ನೀವು ಬ್ಲಾಕ್ ಹಂತದಲ್ಲಿ BEO ಲಾಗಿನ್ನಲ್ಲಿ ನೀವು ನಿಮ್ಮ ಸ್ಕೂಲ್ ಪ್ರೊಫೈಲ್ನ 2020-21 ಅಪ್ಡೇಟ್ ಮಾಡಿಸಿದ್ರಷ್ಟೇ ಸೆಕ್ಷನ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.